ನನ್ನ ಹೆಸರು ದೇವರಾಜ್ ಕುಮಾರ್ ಅಂತ ಎಲ್ಲರೂ ನನ್ನ ದೇವು ಅಂತ ಕರೀತಾರೆ ನನ್ನ ಹಿನ್ನೆಲೆ ಏನು ಅಂದರೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ನಾನು ಸ್ವಲ್ಪ ಕುಗ್ಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಯಿತು ನರಕದ ಜೀವನ ಇಷ್ಟು ವರ್ಷ ನಾವು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದೆ ತಪ್ಪಾ ಸಿನಿಮಾ ಶೂಟಿಂಗ್ ನಡೀತಾ ಇರ್ತದೆ ಅಲ್ಲಿ ನಾನು ಕರೆದು ಕೆಲಸ ಕೊಟ್ಟಂಥ ವ್ಯಕ್ತಿಗಳು ನನಗೆ ಬೈತಾ ಇದ್ರು ಇವ್ರಂತರ್ ಸಿನಿಮಾ ಇಂಡಸ್ಟ್ರಿ ಹಾಳಾಗೋಗ್ತಿರೋದು ಬಕೆಟ್ ಹಿಡ್ದೆ ಕೆಲಸ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಇಲ್ಲಿ ಅವ್ರದ್ದು ಆರಾರು ತಿಂಗಳು ಶೂಟಿಂಗ್ ನಿಂತಿತ್ತಲ್ಲ ಅವಾಗ ನಾನು ಎರಡು ವರ್ಷ ಫ್ರೀಯಾಗಿ ಕೆಲಸ ಮಾಡಿದೆ ಬರೀ ಊಟಕ್ಕೋಸ್ಕರ ಕೆಲಸ ಮಾಡಿದ್ದೀನಿ ಹತ್ತು ರೂಪಾಯಿ ಕೊಡ್ತಾ ಇದ್ರು ಬರ್ದು ನನ್ ಸೈನ್ ತಗೊಂಡು ಹೋಗ್ತಾ ಇದ್ರು ನನ್ನ ಸಂಬಳ ಇದ್ದು ನೂರ ನಲವತ್ತೈದು ರೂಪಾಯಿ ನಾನು ಕನ್ಸು ಕಾಣೋದೇ ತಪ್ಪ ಹುಟ್ಟತಾನೆ ಯಾರು ಸೂಪರ್ ಸ್ಟಾರ್ ಆಗಲ್ಲ ಸರ್ ಚಪ್ಲಿತ ನೋಡಿದ್ರೆ ಒಡಿಸ್ಕೊಂಡ್ ತಿನ್ಬೇಕಾದ್ರೆ ಒಬ್ಬ ಮೇಕಪ್ ಮ್ಯಾನ್ ಹೀರೋನೇ ಆಗಬಾರ್ದಾ ನಮಸ್ಕಾರ ನನ್ನ ಹೆಸರು ದೇವರಾಜ್ ಕುಮಾರ್ ಅಂತ ಎಲ್ಲರೂ ನನ್ನ ದೇವು ಅಂತ ಕರೀತಾರೆ ನನ್ನ ಹಿನ್ನೆಲೆ ಏನು ಅಂದರೆ ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಆನವಟ್ಟಿ ಹೋಬಳಿ ತಲ್ಲೂರು ಅಂತ ಮಾಜಿ ಮುಖ್ಯಮಂತ್ರಿಗಳಾದ ದೇವಗಂಧರಾದಂತಹ ಬಂಗಾರಪ್ಪನವರು ಊರು ಅಂದರೆ ಅವರು ಹುಟ್ಟಿದ್ದ ಊರಲ್ಲೇ ನಾನು ಕೂಡ ಜನಿಸಿರ್ತೀನಿ ನಾನು ಬೇಸಿಕ್ಲಿ ನಾನು ನನ್ನ ವಿದ್ಯಾಭ್ಯಾಸನೂ ಕೂಡ ಅಲ್ಲೇ ಆನವಟ್ಟಿಲೇ ಮುಗಿಯುತ್ತೆ ನಾನು ಓದಿದ್ದು ಒನ್ ಪ್ಲಸ್ ಸೆಕೆಂಡ್ ಪಿ ಯು ಸಿವರೆಗೂ ವರೆಗೂ ನಾನು ಓದ್ದೆ ಅಲ್ಲಿಂದ ಡೈರೆಕ್ಟ್ ನಾನು ಬೆಂಗಳೂರಿಗೆ ಬಂದೆ ಅಂದರೆ ಅದು ನಾನು ಏನಂದರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಬಂದರೆ ಮೆಜೆಸ್ಟಿಕಲ್ಲಿ ಮಲಗ್ತೀವಿ ಅದು ಇದೆ ಅಂತ ನನ್ನ ಜೀವನದಲ್ಲಿ ಅವೆಲ್ಲ ನಡೆದೋಗಿದೆ ನನ್ನ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ಕಿಂದ ಬೆಂಗಳೂರಿಗೆ ಬಂದ ಮೇಲೆ ಅಲ್ಲಿಂದ ನಾನು ಒಂದು ಕೋಕೋಕೋಲಾ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತೀನಿ ಬಿಡಿದ ಹತ್ರ ಆ ಖೋಕೋ ಕೋಲ ಫ್ಯಾಕ್ಟ್ರಿಯಿಂದ ನಾನು ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಿರ್ತೀನಿ ಅಲ್ಲಿಂದ ಗಾಂಧಿನಗರಕ್ಕೆ ನಂಟು ಬೆಳೆಯುತ್ತೆ ಆ ಕೊಕೋ ಕೋಲ ಫ್ಯಾಕ್ಟ್ರಿಲಿ ಒಬ್ಬರು ಆರ್ಟಿಸ್ಟ್ ಬರ್ತಾಯಿದ್ರು ದಿನ ಬೆಳಗ್ಗೆ ಬೆಳಗಿನ ಶಿಫ್ಟ್ಗೆ ಅವ್ರು ಬರ್ತಾಯಿದ್ರು ಅವರಿಗೆ ಅವಾಗಲೂ ನಾವು ಕೆಲಸ ಮಾಡುವಾಗ ಅಂದರೆ ಆ ಫ್ಯಾಕ್ಟ್ರಿಲಿ ಸಿನಿಮಾ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾಯಿದ್ರು ಸೊ ಅವರಿಗೆ ಆ ಚರ್ಚೆ ಮಾಡ್ತಾ 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 ನನಗೂ ಒಂದು ದಿನ ಸಿನಿಮಾ ಹೋಗಬೇಕು ಅನ್ನೋ ಒಂದು ಆಸೆ ತುಡಿತಗಳು ಜಾಸ್ತಿ ಆಯಿತು ಸರ್ ಆ ಸರ್ಗೆ ಕೇಳಿದೆ ಏನು ಕೆಲಸ ಮಾಡ್ತಾ ಅವ್ರು ಇವಾಗಿಲ್ಲ ಅವರು ಕಲಾವಿದರಾಗಿದ್ದರು ಆ್ಯಕ್ಚುಲಿ ಜೂನಿಯರ್ ಆರ್ಟಿಸ್ಟಾಗಿ ಆಗಿದ್ದರು ಸರ್ ಒಂದು ದಿನ ಅವರು ನಾನು ಕೇಳ್ಕೊಂಡಾಗ ಯಾವ ಶೂಟಿಂಗ್ ಹೋಗ್ತಾಯಿದ್ದೀರಾ ಸರ್ ನಾನು ಶೂಟಿಂಗ್ ನೋಡಬೇಕು ಹಂಗೆ ಅಂತ ಕೇಳಿಕೊಂಡಾಗ ಈ ಥರ ಪರ್ವ ಅಂತ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಶ ಅವ್ರದ್ದು ವಿಷ್ಣು ಸರ್ ಹೀರೋ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾ ಇದ್ದೀನಪ್ಪ ನಾನು ನಿಮ್ಮ ಜೊತೆ ಬರ್ತೀನಿ ಅಂಕಲ್ ಅಂದಾಗ ಏ ಇಲ್ಲ ನೀನು ಇಲ್ಲ ಕೆಲಸ ಮಾಡ್ತಿದ್ದೆ ಅದು ಶೂಟಿಂಗ್ ಎಲ್ಲ ಸೆಟ್ ಆಗೋಲ್ಲ ನಿನಗೆ ಇಲ್ಲೇ ಇರೋ ಇಲ್ಲ ಅಂಕಲ್ ನಾನು ತುಂಬ ಇಂಟ್ರೆಸ್ಟ್ ಇದೆ ಕರ್ಕೊಂಡೋಗಿ ಒಂದಿನ ಶೂಟಿಂಗ್ ನೋಡ್ತೀನಿ ಅಂತ ಸರಿ ಕರ್ಕೊಂಬಂದರು ಕಂಟ್ರಿರೋ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು ಪರ್ವ ಅಂತ ಸೆಟ್ ಹಾಕಿದ ದೊಡ್ಡದೊಂದು ಸಾಂಗ್ ನಡೀತಾ ಇತ್ತು ಆ ಸಾಂಗ್ ಯಾವುದು ಇನ್ನೂ ನೆನಪಿದೆ ಎಲ್ಲಿ ಹೋದೆ ಎಲ್ಲಿ ಹೋದೆ ನೀನು ಅದೊಂದು ಅದು ಸಾಂಗು ವಿಷ್ಣು ವಿಷ್ಣು ಸಾರ್ದು ನಡೀತಾ ಇತ್ತು ತಾರಾ ಮಾಸ್ಟ್ರು ಇನ್ನೂ ನೆನಪಿದೆ ಸೊ ಆ ಶೂಟಿಂಗ್ ನೋಡೋಕೆ ಹೋಗಿದ್ದೆ ನೋಡ್ತಾ ನೋಡ್ತೇನೆ ನಾನು ಅವ್ರ ಜೊತೆ ನಾನು ಹೋಗಲೇ ಇಲ್ಲ ಅಲ್ಲೇ ತಪ್ಪಿಸ್ಕೊಂಬಿಟ್ಟೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಸರಿ ಮತ್ತೆ ನಾನು ಬ್ಯಾಕ್ ಬ್ಯಾಕ್ ಅಂದರೆ ಕೋಕೋಗೋಲ ಫ್ಯಾಕ್ಟ್ರಿ ನಾನು ಹೋಗಲೇ ಇಲ್ಲ ಅಲ್ಲೇ ಕಂಟ್ರೋಲ್ ಸ್ಟುಡಿಯೋ ಹತ್ರ ಲಾರಿ ಸ್ಟ್ಯಾಂಡ್ ಅಂದರೆ ಅಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಕಡೆಯಿಂದ ಮತ್ತು ಕರ್ನಾಟಕ ಕಡೆಯಿಂದ ಎಲ್ಲ ಲಾರಿಗಳು ಬಂದು ಅಲ್ಲಿ ಲಾರಿ ಟ್ರಾನ್ಸ್ಪೋರ್ಟು ಆಫೀಸ್ಗಳಿದ್ದಾವೆ ಸೊ ಅಲ್ಲಿ ನಾನು ಸೇರಿಕೊಂಡೆ ಅಲ್ಲಿಂದ ನನ್ನ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಟ್ರಾನ್ಸ್ಪೋರ್ಟ್ ಆಫೀಸಿಂದ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ದಿನ ಅಣ್ಣವ್ರು ಕಿಡ್ನಾಪ್ ಆಗಿದ್ದರು ಕಿಡ್ನಾಪ್ ಆಗಿ ಕೆಲವು ತಿಂಗಳಾದಮೇಲೆ ಹಸುರ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಶಿವಣ್ಣವರು ಆ್ಯಕ್ಟ್ ಮಾಡ್ತಾಯಿದ್ರು ನಾನು ಏನು ಲಾರಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಡೈರೆಕ್ಟಾಗಿ ಶ ಬೆಳಗ್ಗೆ ನಮ್ಮ ಆಫೀಸಲ್ಲೇ ಲಾರಿ ಆಫೀಸಲ್ಲೇ ಶಿವಣ್ಣವ್ರ ಮೇಕಪ್ ನಡೆಯುತ್ತೆ ಸೊ ನನಗೆ ಏನೋ ಒಂಥರ ಥ್ರಿಲ್ ಆಗುತ್ತೆ ಇಲ್ಲಾದರೂ ನನಗೊಂಥರ ಶೂಟಿಂಗ್ಗೆ ಹತ್ತರನೇ ಆಗ್ತಾ ಇದೆಯಲ್ಲ ಸೊ ಶಿವಣ್ಣ ಬಂದು ನನಗೆ ಮಾತಾಡ್ಸಿದ್ದಾರೆ ಅವರಿಗೆ ಅವ ಚಿಕ್ಕ ಹುಡುಗ ನಾನು ತರ್ಟೀನ್ ಇಯರ್ಸು ಫೋರ್ಟೀನ್ ಇಯರ್ಸು ಚಿಕ್ಕ ಹುಡುಗ ಆಮೇಲೆ ಅದಾದಮೇಲೆ ಇನ್ನೊಂದು ಶೂಟಿಂಗ್ ನಡೆಯುತ್ತೆ ಎಸ್ ಮಹೇಂದ್ರ ಸರ್ದು ಅಲ್ಲಿ ಶರಣ್ ಅವ್ರು ಬರ್ತಾರೆ ಅವರು ಕೂಡ ನಾನು ಮಾತಾಡ್ಸ್ತಾರೆ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಶೂಟಿಂಗ್ ಜಾಸ್ತಿ ಇಂಟ್ರೆಸ್ಟ್ ಆಗ್ತಾನೆ ಹೋಗುತ್ತೆ ಒಂದಿನ ಏನು ಮಾಡಿದೆ ಟೋಟಲ್ ಲಾರಿ ಆಫೀಸ್ನೂ ಬಿಟ್ಟೆ ಗಾಂಧಿನಗರಕ್ಕೆ ಬಂದೆ ಗಾಂಧಿನಗರ ಬಂದು ಈಸಿಯಾಗಿ ಏನು ನನಗೇನು ಕೆಲಸ ಸಿಕ್ಕಿಲ್ಲ ತುಂಬ ತಿಂಗಳುಗಳು ಅಲ್ದು 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 ಒಂದು ಮೇಕಪ್ ಕೆಲಸ ಸಿಗುತ್ತೆ ಅಸಿಸ್ಟೆಂಟಾಗಿ ನನ್ನ ಫಸ್ಟ್ ಸಿನಿಮಾ ಬಹಳ ಚೆನ್ನಾಗಿದೆ ಅಂತ ಶಿವಣ್ಣ ಮತ್ತು ಶಶಿಕುಮಾರ್ ಸರ್ ಅದರಲ್ಲಿ ಮೇಕಪ್ ಮ್ಯಾನ್ ಬಂದುಬಿಟ್ಟು ರವಿ ಕುಮಾರ್ ಅಂತ ಅಂದರೆ ಶಶಿಕುಮಾರ್ ಸರ್ಗೆ ಮೇಕಪ್ ಆರ್ಟಿಸ್ಟು ಸರ್ ಅವರು ಅಸಿಸ್ಟೆಂಟಾಗಿ ನನಗೆ ಕೆಲಸ ಸಿಗುತ್ತೆ ಸೊ ಅಲ್ಲಿಂದ ನಂದು ಮೇಕಪ್ ಅಷ್ಟ ಅಂದರೆ ಮೇಕಪ್ ಮ್ಯಾನ್ ವೃತ್ತಿ ಜೀವನ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹಲವು ವರ್ಷಗಳು ಕಾಲ ನಾನು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತೀನಿ ಪ್ರಮೋಷನ್ ಸಿಗುತ್ತೆ ಎಲ್ಲ ದೇಶ ವಿದೇಶಗಳನ್ನೆಲ್ಲ ಸುತ್ತೀನಿ ದೊಡ್ಡ ದೊಡ್ಡ ನಾಯಕ ನಟರಿಗೆ ಮತ್ತು ನಾಯಕ ನಟಿಯರಿಗೆ ಮೇಕಪ್ ಮಾಡ್ತೀನಿ ಮಾಡ್ತಾ 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 ನಾನು ಇದೇ ಇರಬಾರ್ದು ಇನ್ನು ಮುಂದಕ್ಕೆ ಹೋಗ್ಬೇಕು ಅಂತ ನನಗೆ ಡೈರೆಕ್ಷನ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಆ ಡೈರೆಕ್ಷನ್ ಸ್ಟಾರ್ಟ್ ಆದಾಗ ಅಷ್ಟು ಈಜಾಗಿ ಏನು ಸಿಗೋಲ್ಲ ಡೈರೆಕ್ಷನ್ನು ಸೊ ನಾನು ಸ್ವಲ್ಪ ದುಡ್ಡು ಮಾಡಿಕೊಂಡು ಅನುಕೂಲವಾಗಿ ಸೆಟ್ಲಾಗಿದ್ದೆ ಸೆಟ್ಲ್ ಮೀನ್ಸ್ ನನ್ನ ನಾನು ಪ್ರೂವ್ ಮಾಡ್ಕೋಬೋದು ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗದೇ ನನ್ನ ಓನ್ ಬಿಸ್ನೆಸ್ನ ಮತ್ತೆ ಡೈರೆಕ್ಷನ್ ಹೇಗೆ ಬರೋದು ಅಂತ ನಾನು ಓನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ಟುಡಿಯೋನ ಈ ಹಿಂದೆ ನಾನು ಯಾರ್ಯಾರ ಹತ್ರ ಕೆಲಸ ಅಂದರೆ ಅವ್ರನ್ನೆಲ್ಲರೂ ನೆನೆಸ್ಕೊತೀನಿ ಇವಾಗ ಇವಾಗ ಅತ್ತಿಗೆ ಅಂತ ಕರಿತೀನಿ ಯಾಕಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಸ್ಸಸ್ ಅವರು ರಾಧಿಕಾ ಪಂಡಿತವ್ರ ಹತ್ರ ಮೂರು ವರ್ಷ ಕೆಲಸ ಮಾಡಿರ್ತೀನಿ ನಾನು ಆ್ಯಸ್ ಎ ಮೇಕಪ್ ಆರ್ಟಿ ಮೇಕಪ್ ಆರ್ಟಿಸ್ಟಾಗಿ ಫಸ್ಟ್ ಸಿನಿಮಾ ಲವ್ ಗುರು ಅದಾದಮೇಲೆ ಕೃಷ್ಣ ಲವ್ ಸ್ಟೋರಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅವ್ರ ಜೊತೆ ನಾನು ಮೇಕಪ್ ಆಗಿ ಅದಾದ ನಂತರ ರಾಗಿಣಿ ಅವರು ರಾಗಿಣಿ ಅವ್ರ ಜೊತೆ ಒಂದಷ್ಟು ಹಲವು ಚಿತ್ರಗಳು ಮಾಡ್ತೀನಿ ಅದ ನಂತರ ನಮ್ಮ ಕೃತಿ ಕರ್ಬಂದ್ ಅವರು ಅವ್ರ ಜೊತೆಗೆ ಒಂದು ನಾಲ್ಕೈದು ಸಿನಿಮಾ ವರ್ಕ್ ಮಾಡ್ತೀನಿ ಚಿರೂ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ ಅದಾದ ನಂತರ ನಿಧೀಶ್ ಉಬಯ್ ಅವರು ಅವ್ರ ಜೊತೆ ಒಂದು ಐದಾರು ಸಿನಿಮಾ ವರ್ಕ್ ಮಾಡ್ತೀನಿ ಹೀಗೆ ಅಂದರೆ ಈ ಥರ ಹಲವಾರು ನಾಯಕಿ ನಟಿಯರ ಜೊತೆ ಕೆಲಸ ಮಾಡಿರ್ತೀನಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಬೆಳೆಸಿದ್ರು ಅಲ್ಲಿಂದ ಮತ್ತೆ ನನ್ನ ಡೈರೆಕ್ಷನ್ ಇದಕ್ಕೆ ಬರ್ತೀನಿ ನನ್ನದು ಒಂದು ಎರಡು ವರ್ಷ ನನ್ನ ಓನ್ ಸ್ಟುಡಿಯೋ ಮಾಡಿಕೊಂಡು ನನ್ನ ಡೈರೆಕ್ಷನ್ ಇದನ್ನು ಕಲ ನನ್ನ ಓನ್ ನಾನೇ ಕಲ್ತ್ಕೊಂಡೆ ಅದನ್ನು ಹೇ ಸ್ಕ್ರೀನ್ ಪ್ಲೇ ಅಂದರೆ ಏನು ಸ್ಟೋರಿ ರೈಟಿಂಗ್ ಅಂದರೆ ಏನು ಯಾವ ಥರ ಮ್ಯೂಸಿಕ್ ಮಾಡ್ತಾರೆ ಯಾವ ಥರ ಎಡಿಟಿಂಗ್ ಮಾಡ್ತಾರೆ ಒಂದು ಶೂಟಿಂಗ್ ತಗೋ ತಕ್ಕೊಂಡು ಬಂದು ಆದಮೇಲೆ ಎಡಿಟಿಂಗ್ ಪ್ರೊಸೆಸ್ ಏನಿರುತ್ತೆ ಇದನ್ನೆಲ್ಲ ನನ್ನ ಸ್ಟುಡಿಯೋಲ್ಲೇ ನೋಡಿಕೊಂಡು ಹಲವಾರು ಬರ್ತಾ ಬರ್ತಾಯಿದ್ರು ಅವ್ರ ಸಜೆಷನ್ ತೊಗೊಂಡು ನನ್ನ ಫಸ್ಟ್ ಸಿನಿಮಾ ಡೇಂಜರ್ ಝೋನ್ ಅಂತ ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಅದು ಸಿನಿಮಾ ಶೂಟಿಂಗ್ ಫಿನಿಷ್ ಆಗುತ್ತೆ ಬಿಡುಗಡೆನೇ ಆಗುತ್ತೆ ನೂರು ದಿನಗಳ ಕಾಲ ಓಡುತ್ತೆ ಸಿನಿಮಾ ಅದರಲ್ಲಿ ಒಂದು ವ್ಯಕ್ತಿನ ಮಿಸ್ ಮಾಡ್ಕೊತೀವಿ ರಾಘವ್ ಉದಯ್ ಅವ್ರನ್ನ ಸೊ ತುಂಬ ಬೇಸರ ಆಗುತ್ತೆ ಅದಾದ ನಂತರ ನಿಶಬ್ದ ಟೂ ಅಂತ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಅದು ಹೇಳ್ಕೊಳ್ಳೋಂಗೆ ನನಗೆ ಹೆಸರು ಬರಲ್ಲ ಅಲ್ಲಿಂದ ನಾನು ಸ್ವಲ್ಪ ಕುಗ್ಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಹೋದ ಕಡೆ ಎಲ್ಲ ಎಲ್ಲೂ ಚಾನ್ಸ್ ಸಿಗೋಲ್ಲ ಇವನಿಗೆ ಬೇಕಿತ್ತಾ ಡೈರೆಕ್ಷನ್ ಬೇಕಿತ್ತ ಇವನಿಗೆ ಯಾಕೆ ಬೇಕಿತ್ತು ಸುಮ್ಮನೆ ಮೇಕಪ್ ಮಾಡ್ಕೊಂಡಿದ್ರೆ ಆಗಿರೋದಲ್ಲ ಅಂತ ಈ ಥರ ಎಲ್ಲ ಮಾತುಗಳು ಬಂದಾಗ ನನ್ನ ಸ್ನೇಹಿತ ಒಬ್ಬರಿದ್ದರು ಅವರಿಗೆ ನಾನೊಂದು ಕತೆ ಮಾಡಿಕೊಂಡಿದ್ದೆ ಒಂದು ವುಮೆನ್ ಓರಿಯಂಟೆಡ್ ಒಂದು ಕತೆನ ಮಾಡಿಕೊಂಡಿದ್ದೆ ಅದನ್ನು ಅವ್ನಿಗೆ ಹೋಗಿ ಹೇಳಿದಾಗ ನನ್ನತ್ರ ಒಬ್ಬರು ಗೊತ್ತಿರೋ ಪ್ರೊಡ್ಯೂಸರ್ ಇದ್ದಾರೆ ಗಂಗಾಧರ್ ಅಂತ ಅವ್ರಿಗೆ ಹೋಗಿ ಹೇಳೋಣ ಅಪ್ರೋಚ್ ಮಾಡಿದ್ರೆ ಮೇ ಬಿ ಸ್ಟಾರ್ಟ್ ಆಗ್ಬೋದು ಅಂತ ಅವ್ರಿಗೋಗಿ ನಾನು ಕತೆ ಹೇಳಿದೆ ಅನುಷ್ಕಾ ಅಂತ ಒಂದು ಚಿತ್ರನ ನಿರ್ದೇಶನ ಮಾಡಿ ಮತ್ತು ಮೂರನೇ ಸಿನಿಮಾ ನಿರ್ದೇಶನ ಮಾಡೋಕ್ಕಂತ ಹೊರಡ್ತೀನಿ ಅದಕ್ಕೆ ನಾಯಕಿಯಾಗಿ ಅಮೃತ ಹೆಂಗರ್ ಅಂತ ಒಂದು ಹುಡುಗಿನ ಹಾಕೊಂಡು ಮಾಡ್ತೀನಿ ಇವಾಗ ಅವರು ಹಲವಾರು ಸಿನಿಮಾಗಳು ಮಾಡ್ತಾ ಇದ್ದಾರೆ ಸೊ ಆ ಸಿನಿಮಾನೂ ಮಾಡಿದೆ ಬಿಡುಗಡೆ ಮಾಡಿದೆ ಅದು ನನಗೇನು ಅಷ್ಟು ಯಶಸ್ ಸಿಗಲಿಲ್ಲ ಇನ್ನು ಏನು ಮಾಡೋದು ಅಂತ ಪ್ರೋಸೆಸ್ಸಲ್ಲಿದ್ದಾಗ ನಾನು ಅನುಷ್ಕಾ ಚಿತ್ರ ಬಿಡುಗಡೆಗೆ ಅಂದರೆ ಬಿಡುಗಡೆ ಬಿಫೋರ್ ನಾವು ಯು ಒ ಕ್ಯೂಬ್ ಮತ್ತು ಸ್ಕ್ರಾಬಲ್ ಅಂತ ಅಪ್ಲೋಡಿಂಗ್ ಅಂತ ಹೋಗ್ತೀವಿ ಚೆನ್ನೈಗೆ ಟಿ ವಿಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ ಅದು ನನಗೆ ತುಂಬ ಹಾಂಟ್ ಆಗುತ್ತೆ ಕಬ್ಬಿನ ಜ್ಯೂಸ್ ಮಾರೋ ಹುಡುಗನ ಕತೆ ಅದು ನನಗೆ ತುಂಬಾ ಹ್ಯಾಂಟ್ ಮಾಡಿಬಿಡುತ್ತೆ ಒಂಥರ ಹೇಳೋಕ್ಕಾಗಲ್ಲ ಅಷ್ಟು ಕ್ರೂರವಾಗಿರುತ್ತೆ ಆ ಒಂದು ಕತೆ ಕೇಳಿದಾಗ ತಮಿಳಲ್ಲಿ ಬರ್ತಾಯಿತ್ತು ನನಗೂ ಸ್ವಲ್ಪ ಬರುತ್ತೆ ತಮಿಳು ಅದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅನುಷ್ಕಾ ಚಿತ್ರ ಮುಗಿದ ಮೇಲೆ ಆ ವ್ಯಕ್ತಿ ಯಾರು ಏನು ಅಂತ ಹಿನ್ನೆಲೆ ಅಂದರೆ ಅವರು ಸ್ಟೋರಿ ನೋಡ್ಕೊಂಡು ಹೊರಟಾಗ ತುಂಬ ಭಯಾನಕವಾಗಿ ವಿಚಿತ್ರವಾಗಿತ್ತು ಅದು ಕೊನೆಗೆ ಅವ್ರನ್ನ ಭೇಟಿಯಾಗಿದ್ದು ನಾನು ಕೊಯಿಮತ್ತೂರು ಜೈಲಲ್ಲಿ ಹೋಗಿ ಭೇಟಿ ಮಾಡಿದೆ ನಿಮ್ಮ ಕಥೆನೇ ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ನಂದು ಹಿಂಗೆಲ್ಲ ಆಗೋಗಿದೆ ಮತ್ತೆ ನನಗೆ ಏನು ಮಾಡೋದು ಗೊತ್ತಿಲ್ಲ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆ ಥರ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂದಾಗ ಅವರ ಅಪ್ಪ ಅಮ್ಮನೆಲ್ಲ ಪರ್ಮಿಷನ್ ತೊಗೊಂಡು ಮೂರು ತಿಂಗಳ ಕಾಲ ಅಲ್ಲೇ ಇದ್ದು ನಾನು ತಾಜ್ಮಹಲ್ ಟು ಚಿತ್ರ ಅಂತ ಒಂದು ಚಿತ್ರಕಥೆನ ಅಲ್ಲಿ ರೆಡಿ ಮಾಡ್ಕೊತೀನಿ ಅದಾದಮೇಲೆ ಇದಕ್ಕೆ ಹೀರೋ ಯಾರು ಅನ್ನೋದು ಕ್ವಶನ್ ಮಾರ್ಕ್ ಆಗಿರುತ್ತೆ ನನಗೆ ನಾನೇ ಯಾಕೆ ಮಾಡಬಾರ್ದು ಈ ಪಾತ್ರನ ನಾನು ಹೀರೋ ಆಗೋಲ್ಲ ಈ ಪಾತ್ರ ನಾನೇ ಯಾಕೆ ಮಾಡಬಾರ್ದು ಅಂದಾಗ ನೀನು ಹೀರೋನ ನಾನು ಹೀರೋ ಅಲ್ಲ ಸರಿ ಕಥೆಯೊಂದು ಕತೆಗ ನಾನೇ ಮಾಡಬೇಕು ಅಂತ ತುಂಬ ಆಸೆ ಇದೆ ಯಾಕಂದರೆ ಆ ವ್ಯಕ್ತಿನ ನೋಡಿದ್ದೀನಿ ಅಂದಾಗ ಯಾರೂ ಒಪ್ಕೊಳ್ಳಿಲ್ಲ ಅಪ್ರೋಚ್ ಮಾಡಲಿಲ್ಲ ಅವಮಾನಗಳೇ ಸಿಕ್ಕಬಟ್ಟೆ ಆಯಿತು ಅದು ಒಂದಲ್ಲ ಎರಡಲ್ಲ ಓದ್ ಅಲ್ಲ ಸ್ನೇಹಿತರು ಮಾಡಿದ್ರು ನನಗೆ ಗೊತ್ತಿರೋ ಸರ್ಕಲ್ಲು ಮಾಡ್ತು ಸಿನಿಮಾ ಇಂಡಸ್ಟ್ರೀಲು ಕೂಡ ನಡೀತು ಕೊನೆಯದಾಗಿ ದೇವ್ರ ನನ್ನ ಸಿಸ್ಟರು ಇದರಲ್ಲಿದ್ದಂತಹ ಒಬ್ಬರು ಒಂದು ದಿನ ರಾತ್ರಿ ನಾನು ತುಂಬ ಬೇಸರವಾಗಿ ಅವ್ರಿಗೆ ಫೋನ್ ಮಾಡ್ತೀನಿ ಏನೋ ಬೇರೆ ವಿಚಾರಕ್ಕೆ ಈ ಥರ ಒಂದು ಕತೆ ಇದೆ ನಿಮ್ಗೆ ಯಾರೋ ಗೊತ್ತಿದ್ದರೆ ಒಂದು ಪ್ರೊಡ್ಯೂಸರ್ನ ಹುಡುಕ್ ಇಷ್ಟು ಎಷ್ಟು ಬರ್ಜೆಟಲ್ಲಿ ಮಾಡಿಕೊಡ್ತೀನಿ ಇದು ಏನಂದರೆ ಮೇನ್ ಈ ಚಿತ್ರಕತೆಗೆ ನಾನೇ ನಾಯಕ ನಟಾಗಿ ಅಭಿನಯಿಸ್ತೀನಿ ಅಂದಾಗ ನೆಕ್ಸ್ಟ್ ಡೇ ಅವರು ಬನ್ನಿ ಕತೆ ಹೇಳಿ ಅಂದರು ಅವರು ಕೇಳಿ ಇಂಪ್ರೆಸ್ ಆಗಿ ಮತ್ತೆ ತಿರ್ಗಾ ಇದಕ್ಕೆ ಹೀರೋ ಯಾರು ಹೀರೋ ಅಲ್ಲ ನಮ್ಮ ಇದೊಂದು ಕ್ಯಾರೆಕ್ಟ್ರು ನಾನು ಮಾಡ್ತೀನಿ ಅಂದಾಗ ಒಂದು ವೀಕ್ ಟೈಮ್ ತೊಗೊಂಡು ಕರೆಸಿದ್ರು ಮತ್ತೆ ಕರೆಸ್ದಾಗ ನಾನೇನು ನರೇಶನ್ ಮಾಡಿರ್ತೀನಿ ನನಗೆ ನಿಮ್ಮದು ಆ್ಯಕ್ಟಿಂಗ್ ಸ್ಕಿಲ್ಸ್ ಏನು ಗೊತ್ತಿಲ್ಲ ನೀನು ನಿರ್ದೇಶನ ಮಾಡಿದ್ದೀರಾ ನಿಮ್ದು ಏನಾದ್ರು ಆ್ಯಕ್ಟಿಂಗ್ ಇದ್ದರೆ ನನಗೆ ಕಳಿಸ್ಕೊಡಿ ಅಂತ ಹೇಳಿದ್ರು ಸೊ ನಾನು ಏನು ಮಾಡಿದೆ ಆ ಒರ್ಜಿನಲ್ ಪಾತ್ರದೇನು ಆ ಟಿ ವಿ ನ್ಯೂಸಲ್ಲಿ ಏನು ಬರ್ತಾಯಿತ್ತು ನಾನೇ ಆ್ಯಕ್ಟ್ ಮಾಡಿ ಒರ್ಜಿನಲ್ ಆಗಿ ಆ್ಯಕ್ಟ್ ಮಾಡಿ ಆ ಸಿಚುವೇಷನ್ನ ಎಲ್ಲ ಎಪಿಸೋಡನ್ನ ನಾನು ಒಂದು ದುಡ್ಡಿಂದ ಖರ್ಚು ಮಾಡಿ ಆ ಸಿಚುವೇಷನ್ನ ನಾನು ಚಿತ್ರ ಚಿತ್ರೀಕರಣ ಮಾಡಿ ಆವಾಗ ನಾನು ಆ ನಾಯಕನ ಪಾತ್ರನ ನಾನು ಸೃಷ್ಟಿ ಮಾಡ್ತೀನಿ ಅದು ಸೌಂಡು ಗಿವು ಎಲ್ಲ ರೆಡಿ ಮಾಡಿ ನಾನು ಅವರು ಪ್ರೊಜೆಕ್ಷನ್ ಕೊಡ್ತೀನಿ ಅದನ್ನು ನೋಡಿ ಅವರು ತುಂಬ ಇಂಪ್ರೆಸ್ ಆಗ್ತಾರೆ ಇಂಪ್ರೆಸ್ ಆಗಿ ಗೋ ಹೆಡ್ ಅಂತಾರೆ ನೀವು ಮಾಡಿ ಅಂದಾಗ ಒಂದು ಬಡ್ಜೆಟ್ ಇರುತ್ತೆ ಆ ಬಡ್ಜೆಟಲ್ಲಿ ನಾವು ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತೀವಿ ಅಲ್ಲಿಂದ ನೋಡಿ ಸರ್ ನನ್ನ ಜೀವನ ಸ್ಟಾರ್ಟ್ ಆಯಿತು ನರಕದ ಜೀವನ ಅದು ಯಾವ ಥರ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಅಂದರೆ ಇಷ್ಟು ವರ್ಷ ನಾವು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದೆ ತಪ್ಪ ಅಂದರೆ ಒಬ್ಬ ಮೇಕಪ್ ಮ್ಯಾನ್ ಹೀರೋನೇ ಆಗಬಾರ್ದ ಅವನಲ್ಲೇ ಇರಬೇಕಾ ಬೇರೆ ಆಪ್ಷನ್ನೇ ಇಲ್ವಾ ಅವನಿಗೆ ಅಂದರೆ ಹೆಂಗಂದರೆ ಒಂದು ಊರಲ್ಲೇ ಒಂದು ಗೌಡ ಗೌಡ ಗೌಡನಾಗೆ ಇರ್ತಾನೆ ಕೂಲಿ ಆಳು ಕೂಲಿ ಥರನೇ ಇರ್ತಾನೆ ಮುಂದೆ ಬರಬಾರ್ದ ಅವನು ಸೊ ಈ ಥರ ನಮಗೆ ಅವಮಾನಗಳು ಸಿಕ್ಕಬಡ್ ಸ್ಟಾರ್ಟ್ ಆಯಿತು ಹೋದ ಕಡೆಯಲ್ಲೆಲ್ಲ ಇವನು ಇರೋನಾ ಯಾಕೆ ಬೇಕಿತ್ತು ಇವನಿಗೆ ಕೊನೆಗೆ ಚಿತ್ರನಕ್ಕೂ ಲಾಟ್ರಿ ಇಲ್ಲದೆ ಚಿತ್ರನಕ್ಕೂ ಅಲಿಬೇಕು ಪರಿಸ್ಥಿತಿ ಬರುತ್ತೆ ಇವನಿಗೆ ಇವನು ಬೇಕಿತ್ತಂದು ಅಂದರೆ ನಾನು ಅಪ್ರೋಚ್ ಮಾಡೋಕ್ಕೆ ಯಾವ ಕ್ಯಾರೆಕ್ಟ್ರಿಗೆ ಅಪ್ರೋಚ್ ಮಾಡೋಕ್ಕೆ ಹೋಗ್ತಿದ್ದೆ ಅಲ್ಲಿ ಚೆನ್ನಾಗಿ ಮಾತಾಡ್ರು ಹಿಂದೆ ಹೋಗಿ ಬೈಯ್ಯರು ಇವರೆಲ್ಲ ಬಂದು ಇಂಡಸ್ಟ್ರಿನ ಹಾಳು ಮಾಡ್ತಾರಲ್ಲ ರೀ ಸರ್ ಹುಟ್ಟತನೇ ಯಾರೂ ಸೂಪರ್ ಸ್ಟಾರ್ ಆಗೋಲ್ಲ ಸರ್ ಹುಟ್ಟತನೇ ಯಾರು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಸರ್ ಪ್ರಯತ್ನ ಪಟ್ಟರೆ ಎಲ್ಲವೂ ಆಗೋಲ್ಲ ಸರ್ ಅದಕ್ಕೆ ಹಣೆ ಬರನೇ ಇರಬೇಕು ಅದೃಷ್ಟನೇ ಇರಬೇಕು ನಾನೇನು ಹೀರೋ ಅಲ್ಲ ಸರ್ ಆ ಪಾತ್ರಕ್ಕೆ ನಾನೇನು ಒಂದು ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಒಳ್ಳೆ ರೀತಿಯಲ್ಲಿ ತಲುಪಿಸ್ಬೇಕು ಯಾರೇ ಹೀರೋ ಆದರೂ ಆ ಕತೆಗೆ ಅದು ಹಿಟ್ಟಾಗುತ್ತೆ ನನಗೆ ಆ ಕತೆ ಗೊತ್ತಿರೋದ್ರಿಂದ ನಾನಾಗೆ ಮಾಡಿದರೆ ಇನ್ನೂ ಜಸ್ಟಿಫೈ ಕೊಡ್ಬೋದು ನಾನು ಆ ಪಾತ್ರಕ್ಕೆ ಆ ಉದ್ದೇಶದಿಂದ ನಾನು ಈ ತಾಜ್ಮಹಲ್ ಟು ಚಿತ್ರನ ನಾನು ನಾನೇ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಸರ್ ಅದು ಬಿಟ್ಟರೆ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ ಸರ್ ಅವರ ಲೈಫಲ್ಲಿ ಹೀರೋ ಆಗಬೇಕು ಸಿ ಎಮ್ ಆಗಬೇಕು ಇನ್ನು ಮಿನಿಸ್ಟರ್ ಆಗಬೇಕು ಕಮಿಷನರ್ ಆಗಬೇಕು ನಾನು ಇನ್ನೊಂದು ದೊಡ್ಡ ಲೆವೆಲಲ್ಲಿ ಇರಬೇಕು ನಾನು ಫಾರಿನ್ ಅವ್ರು ಸೆಟ್ಲಾಗಬೇಕು ಇರುತ್ತೆ ನಮ್ದು ಏನಂದರೆ ಹಣೆ ಬರೋ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬದುಕಿ ಸಾಯ್ತಾ ಇದ್ದೀವಿ ಸರ್ ಇಪ್ಪತ್ತು ವರ್ಷದಿಂದ ಇದಕ್ಕೆ ಬಿಟ್ಟು ನಮಗೇನು ಬೇರೆ ಗೊತ್ತಿಲ್ಲ ಪ್ರಪಂಚ ಹೌದು ಅಫ್ಕೋರ್ಸು ನಾವು ಮೇಕಪ್ ಮ್ಯಾನೇವಿ ದುಡ್ಡು ಬರುತ್ತೆ ಚೆನ್ನಾಗಿರುತ್ತೆ ಲೈಫ್ ಆಗುತ್ತೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೀವಿ ಅದೆಲ್ಲ ಸರ್ ನಾವು ಇನ್ನೇನೋ ತೋರಿಸ್ಬೇಕು ಇನ್ನೇನೋ ಹೇಳಬೇಕು ಒಂದು ಪಾತ್ರ ಒಂದು ಪಾತ್ರದಾರಿಯಿಂದ ಇನ್ನೇನೇನೋ ಹೇಳ್ಬೋದು ನಮಗೂ ಒಂದಷ್ಟು ಕನಸುಗಳಿದೆ ಅದು ಕನಸು ಕಾಣೋದೇ ತಪ್ಪಾ ಸಿನಿಮಾ ಶೂಟಿಂಗ್ ಲೆವೆಲ್ಗೆ ಹೋಗ್ತೀವಿ ಶೂಟಿಂಗು ನಡೀತಾ ಇರ್ತದೆ ನನ್ನೊಂದು ಏನಂದ್ರೆ ಆಸೆ ನಾನು ಎಲ್ಲ ಟೆಕ್ನಿಷಿಯನ್ ಅಂದರೆ ಎಲ್ಲ ತಂತ್ರಜ್ಞರು ನಾನೇನು ಅಷ್ಟು ವರ್ಷದಿಂದ ಬೆಳ್ಕೊಂಡು ಬಂದಿದ್ದೆ ಅವರೆಲ್ಲರೂ ನನ್ನ ಜೊತೆ ಕೆಲಸ ಮಾಡಲಿ ಅಂತ ನಾನು ಎಲ್ಲ ಇಟ್ಕೊಂಡು ಕೆಲಸ ಮಾಡಿದೆ ಮಾಡೋಕ್ಕೆ ಇಷ್ಟ ನನಗೆ ನಾನು ಅವರೆಲ್ಲರೂ ಕರೆಸ್ತೀನಿ ಸರ್ ಎಲ್ಲರೂ ಬಂದಿದ್ದರು ನಮ್ಮ ಟು ಚಿತ್ರಕ್ಕೆ ಸಿನಿಮಾ ಶೂಟಿಂಗ್ ನಡೀತಾ ಇರ್ತದೆ ಒಂದು ಆ್ಯಕ್ಷನ್ ಸಿಕ್ವೆನ್ಸ್ ನಡೆಯುತ್ತೆ ಒಂದು ನಲ್ವತ್ತು ಜನ ಫೈಟರ್ಸ್ ಇರ್ತಾರೆ ಬ್ಯಾಕ್ ಜೂನಿಯರ್ಸ್ ಇದು ದೊಡ್ಡ ಸೆಟಪ್ ಅದು ನಾನು ಸುಸ್ತಾಯಿತು ಅಂದ್ಬಿಟ್ಟು ಆಚೆ ರಷ್ಟಮ್ಗೆ ಹೋಗೋಣ ಅಂತ ಬರ್ತೀನಿ ಅಲ್ಲಿ ನಾನು ಕರೆದು ಕೆಲಸ ಕೊಟ್ಟಿಂತ ವ್ಯಕ್ತಿಗಳು ನನಗೆ ಬೈತಾಯಿದ್ರು ಇವನಿಗೆಲ್ಲ ಬೇಕಾ ಪ್ರೊಡ್ಯೂಸರ್ನ ಹಾಳು ಮಾಡ್ತಾರೆ ಕರ್ಕೊಂಬಂದು ಇವ್ರಂಥರ್ಲಿಂದನೇ ಸಿನಿಮಾ ಇಂಡಸ್ಟ್ರಿ ಹಾಳಾಗಿ ಹೋಗ್ತಿರೋದು ನಾನೇನು ಸರ್ ಹಾಳು ಮಾಡಿದಿರಿ ನಾನು ಕನಸು ಕಾಣೋದೇ ತಪ್ಪಾ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಪ್ರೊಡ್ಯೂಸರ್ನ ಒಪ್ಪಿಸ್ಬಿಟ್ಟು ಸಿನಿಮಾ ಮಾಡ್ತಾಯಿದ್ದೀನಿ ಅದು ಸುಮ್ಮನೆ ಶೋಕಿಗಲ್ಲ ಸರ್ ನನ್ನ ಎಕ್ಸ್ಪೀರಿಯೆನ್ಸ್ನ ಇಟ್ಟು ಮಾಡ್ತಾಯಿದ್ದೀನಿ ನಾನು ಇಷ್ಟು ವರ್ಷ ಅನುಭವಿಸಿದ ನೋವು ನಾನು ಕಲ್ತಿರೋ ಕೆಲಸನ ಈ ಸಿನಿಮಾ ಆಗ್ತಾ ಇದ್ದೀನಿ ನಾನು ಹೊಸಬ ಅಲ್ಲ ನಾನು ಮೂರು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ಒಂದು ಅವಕಾಶ ಕೊಡಿ ನೀವ್ಯಾರು ಡಿಸೈಡ್ ಮಾಡೋದಕ್ಕೆ ಕರ್ನಾಟಕದ ಜನತೆ ಇದ್ದಾರೆ ಅವ್ರು ಡಿಸೈಡ್ ಮಾಡ್ತಾರೆ ಈ ಕತೆ ಚೆನ್ನಾಗಿದೆ ಕತೆ ಚೆನ್ನಾಗಿಲ್ವ ಅಂತ ನೀವ್ಯಾಕೆ ಹಂಗೆ ಮಾಡ್ತೀರಾ ನೋಡಿ ಸಿನಿಮಾ ನೋಡಿ ಅವಾಗ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ನೀವು ಕೇಳ್ದಂಗೆ ಮಾಡಿಸ್ಕೊತೀನಿ ತಾ ನೋಡಿಲ್ಲ ಒಡ್ಸ್ಕೊತೀನಿ ತಿನ್ಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ ಒಂದು ರಿಯಲ್ ಸ್ಟೋರಿ ಇಟ್ಕೊಂಡು ಮಾಡಿದ್ದೀನಿ ಬಿಡಿಯೋಕೆ ಬಿಡಿ ಸಪೋರ್ಟ್ ಮಾಡಿ ಒಂದು ಪ್ರೊಡ್ಯೂಸರು ಎಲ್ಲಿಂದ ದುಡ್ಡು ತಂದು ಹಾಕಿರ್ತಾರೆ ನೀವು ಯಾಕೆ ಮಾತಾಡ್ತೀರಾ ನಂಗೆ ಮಾತಾಡ್ಬಿಡಿ ನನ್ನಂತರ ಅಲ್ಲ ಸರ್ ನಾನು ಮೇಕಪ್ ಆರ್ಟಿಸ್ಟ್ ಆದಾಗ ಎಷ್ಟೋ ಜನ ನಾಯಕ ನಟರಿಗೆ ಹೊಸ್ದಾಗಿ ಬರ್ತಿರ್ತಲ್ಲ ಅವ್ರಿಗೆ ಕೂಡ ಇದು ನಡೆದಿದೆ ಸರ್ ಎಕ್ಸ್ಪೆಷಲಿ ನಮ್ಮ ವಿಜಿ ಸಾರು ಆಮೇಲೆ ಧ್ರುವ ಸರ್ಜೆ ಅವರು ಇವರಿಗೆಲ್ಲ ಹಿಂದೆ ಹಿಂದೆ ನಾನು ಹೋಗಿ ಸಮಾಧಾನ ಮಾಡ್ತಿದ್ದೆ ಅಂದರೆ ವಿಜಿ ಸರ್ಗೆ ಬೇರೆ ಥರ ಆಗ್ತಿತ್ತು ಏನಣ್ಣ ಅಣ್ಣ ಹೀಗೆಲ್ಲ ಮಾತಾಡ್ತಾರೆ ಬಿಟ್ಟಾಗಿ ತಲೆ ಕೆಡ್ಸ್ಕೊಂಬಡ ಹೀಗೆಲ್ಲ ತುಂಬ ನಡೆದಿದೆ ಅದು ಅಲ್ಲೇನ ನನ್ನ ಅವ್ರಿಗೇ ಆಗಿತ್ತು ನನಗೂ ಕೂಡ ಇದೇ ಎಕ್ಸ್ಪೀರಿಯೆನ್ಸ್ ಆಯಿತು ಬಟ್ ಅಂತ ನನ್ನೂ ಕುಗ್ಗಿಲ್ಲ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ರಿಯಲ್ ಸ್ಟೋರಿ ಇಟ್ಕೊಂಡೇ ನಾನು ಮಾಡಿದ್ದೀನಿ ಬಟ್ ಎಷ್ಟೇ ಜನ ಆಡ್ಕೊಂಡ್ರು ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಸರ್ ಕೊನೆ ದಿನ ನಮ್ಮ ಜ ಕರ್ನಾಟಕ ಜನತೆಯೇ ಕೈ ಹಿಡಿಯೋದು ಈ ಚಿತ್ರ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಫೀಲ್ ಆಗುತ್ತೆ ನಾನು ಗರ್ವದಿಂದ ಹೇಳ್ಕೊತೀನಿ ಸರ್ ಈ ಚಿತ್ರ ಎಲ್ಲರ ಮನಸ್ಸಿಗೂ ನಾಟುತ್ತೆ ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯ ಆಸೆ ಪಡೆದೇ ತಪ್ಪೇನಲ್ಲ ಸರ್ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಯೊಂದು ಪ್ರತಿಫಲ ಸಿಗುತ್ತೆ ನಾನು ನನಗೇನು ಅಷ್ಟು ಈಜಿಯಾಗಿ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಸರ್ ಅಂದರೆ ಡೈರೆಕ್ಷನ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ತುಂಬ ಪ್ರಾಸೆಸ್ಗಳಿದ್ದಾವೆ ಪ್ರೊಡ್ಯೂಸರ್ ಸಿಗೋದು ಅಷ್ಟು ಈಸಿ ಅಲ್ಲ ಸರ್ ತುಂಬ ಪ್ರೊಸೆಸ್ಗಳಿದ್ದಾವೆ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಇಮಿಡಿಯೇಟ್ ಕತೆ ಹೇಳಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ ಅದು ಕತೆನ ನರೇಟ್ ಮಾಡಿ ಅವ್ರಿಗೆ ಇಷ್ಟ ಆಗಿ ಇಷ್ಟ ಆದಮೇಲೆ ಅವರು ನಾಲ್ಕು ಜನಕ್ಕೆಲ್ಲ ನೂರು ಜನಕ್ಕೆ ಕೇಳ್ತಾರೆ ಇದನ್ನ ಮಾಡಬೇಕು ಮಾಡ್ಬೇ ಮಾಡಬೇಡ್ಬಾ ಅಂತ ಸೊ ಆ ಪ್ರೋಸೆಸ್ಸಲ್ಲಿ ನಮಗೂ ಇರುತ್ತೆ ಆ ಜಾಗ ಮಾಡ್ತಾ ಮಾಡಿದೆ ಅಂದರೆ ತಾಜ್ಮಹಲ್ ಅಪ್ರೋಚ್ ಮಾಡೋಲಷ್ಟೇ ನಾನು ಹಿಂದೆ ಕೆಲಸ ಮಾಡಿದ ಪ್ರೊಡ್ಯೂಸರ್ಸಾಗು ಹೋಗಿ ಹೇಳ್ತೀನಿ ಸರ್ ಒಪ್ಕೊಳ್ಳಲ್ಲ ಅವರು ಯಾಕಂದರೆ ಹಿಂದೆ ಆಗಿರೋ ನಷ್ಟಗಳು ಮತ್ತೊಂದು ಮಗದೊಂದು ಅವರು ಏನು ಗ್ಯಾರಂಟಿ ಏನು ತಂದು ಕೊಡ್ತೀನಿ ಅಂತ ಕೇಳ್ತಾರೆ ಒಳ್ಳೆ ಕಥೆನ ನಾವು ಮಾಡ್ತೇವೆ ಅಂತ ಯಾರೂ ಕೇಳೋಲ್ಲ ಸರ್ ನೀನು ಏನು ನಾನು ಹಾಕ್ತೀನಿ ನೀನು ಏನು ತಂದು ಕೊಡ್ತೀಯ ಇಷ್ಟೇ ಇವತ್ತು ಪ್ರೆಸೆಂಟಲ್ಲಿ ನಡೀತಾರೆ ಅದು ಸೊ ಹಾಗಿದ್ರೆ ನಾವು ಸಿನಿಮಾನೇ ಮಾಡೋಕ್ಕಾಗಲ್ಲ ಯಾವ ಥರ ಮಾಡೋದು ಮತ್ತೆ ಒಂದು ಕನಸ್ಕೊಳ್ಳೋದೇ ತಪ್ಪಾ ಆಫ್ಕೋರ್ಸು ಈಗ ಎಲ್ಲ ಹೇಳ್ಬೋದು ನಿನ್ನ ದರದ್ದು ನೀನು ಮಾಡ್ತೀಯಪ್ಪ ನಾವ್ಯಾಕೆ ಇದು ಮಾಡಬೇಕು ಆ ಥರದ್ದೆಲ್ಲ ಬರುತ್ತೆ ಪಾಯಿಂಟು ಎಲ್ಲರೂ ಕಷ್ಟಪಟ್ಟೆ ಇದೇ ಫಸ್ಟು ಮಹಲ್ ಸ್ಟಾರ್ಟ್ ಮಾಡಿದಾಗ ಹರ್ಚಂದ್ರ ಸರ್ ಕಷ್ಟಪಟ್ಟಿದ್ದಾರಲ್ಲ ನಾನೊಬ್ಬನೇ ಅಲ್ಲ ಹರ್ಚಂದ್ರ ಸರ್ ಕಷ್ಟಪಟ್ಟಿದ್ದಲ್ಲ ಅವ್ರದ್ದು ಆರು ಆರು ತಿಂಗಳು ಶೂಟಿಂಗ್ ನಿಂತಿತ್ತಲ್ಲ ಅವಾಗ ಸೊ ಹೀಗೆ ನಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಯಾಕಂದರೆ ಜಾಸ್ತಿ ಹೇಳಿದ್ರೆ ಅದು ಏನಾಗುತ್ತೆ ಅಂದರೆ ಅದೇನೋ ಇಲ್ಲಿ ಬಕೆಟ್ ಹಿಡ್ದೇ ಕೆಲಸ ಮಾಡಬೇಕು ಅಂತ ರೂ ರೂಲ್ಸ್ ಏನಿಲ್ಲ ಇಲ್ಲಿ ಆ ಥರ ನಮಗೆ ಯಾವತ್ತೂ ಬಂದಿಲ್ಲ ನಾನು ಎಲ್ಲರತ್ರೂ ಕೆಲಸ ಮಾಡ್ಕೊ ಬಂದಿದ್ದೀನಿ ಏನೋ ದೇವ್ರ ಅದೃಷ್ಟ ನಾನು ಈ ಕತೆ ಮಾಡಬೇಕಾಯಿತು ಮಾಡಿದ್ದೀನಿ ನಾನು ಸಪೋರ್ಟ್ ಮಾಡಿದರೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲಿ ಸಿನಿಮಾ ಮಾಡೋದು ತುಂಬ ಈಸಿ ಅನ್ನಲ್ಲ ಸಿನಿಮಾ ಮಾಡೋದು ಅಷ್ಟೇ ಕಷ್ಟ ಬಿಡುಗಡೆ ಅಂತೂ ಇನ್ನೂ ಅದು ಡಬಲ್ ಕಷ್ಟ ಯಾವುದಕ್ಕೆ ನಾವು ಹೋಗಿ ಅಪ್ರೋಚ್ ಮಾಡಿದ್ರೂ ಅದು ಸಡನ್ನಾಗಿ ಏನೂ ಅಪ್ರೋಚ್ ಆಗೋಲ್ಲ ಒಪ್ಕೊಳ್ಳೋದೇ ಇಲ್ಲ ಒಂದು ಯಾವುದೋ ರೈಟ್ಸ್ ಆಗಲಿ ಇವಾಗ ಏನಂದರೆ ಎ ಗ್ರೇಡ್ ಬಿರಿ ಗ್ರೇಡ್ ಸಿ ಗ್ರೇಡ್ ಈ ಥರ ಆಗ್ಬಿಟ್ಟಿದೆ ನಾ ನಾವು ಯಾವುದೇ ಇದಕ್ಕೆ ಹೋದ್ರೂ ನಾವು ಹತ್ತು ರೂಪಾಯಿ ಕೇಳಿದ್ರೆ ಅವರು ಕೇಳಿದ ಐವತ್ತು ಐವತ್ತು ಪೈಸಕ್ಕೆ ಆ ಥರ ಪರಿಸ್ಥಿತಿ ಬಂದೆ ನೀವು ಎಷ್ಟೇ ಕೋಟೆ ಸಿನ್ಮಾ ಮಾಡಿ ಅವ್ರ ಲಾಯಕ್ಕಿಲ್ಲ ಅಂದರೆ ಅದನ್ನ ನೋಡೋ ಪೇಷೆನ್ಸ್ ಯಾರಿಗೂ ಇಲ್ಲ ಸರ್ ಒಂದು ಆಡಿಯೋ ಕಂಪ್ನಿಗಾಗಲಿ ಮತ್ತು ಬೈಯರ್ಸ್ಗಾಗಲಿ ನೋಡಿ ಒಂದು ಸತಿ ಅದು ಎಂಥ ಸಿನ್ಮಾನೇ ಇರಲಿ ಒಂದು ಸತಿ ಪ್ರೊಜೆಕ್ಷನಲ್ಲಿ ನೋಡಿ ಆ ಸಿನಿಮಾ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವು ಡಿಸೈಡ್ ಮಾಡಿ ನೋಡ್ದೇ ಏನು ಮಾಡ್ದೇನೆ ಔಟ್ ಡಿಸೈಡ್ ಮಾಡಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಪ್ರತಿಯೊಬ್ಬ ನಮ್ಮ ನಮ್ಮಂತರಲ್ಲ ನಮ್ಮ ಥರ ಸುಮಾರು ಜನ ಬರ್ತಾ ಇರ್ತಾರೆ ಇಂಡಸ್ಟ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಒಳ್ಳೆ ಚಿತ್ರಗಳೇ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಟು ಒಂದು ಒಳ್ಳೆ ಚಿತ್ರ ಆಗಿದೆ ಇದೊಂದು ಹಿಂದಿನ ಸಿನಿಮಾ ಅಂದರೆ ಒಂದು ತಾಜ್ಮಹಲ್ ಬಂದು ಒಂದು ಪ್ರೇಮ ಸ್ಮಾರಕ ಆ ಸ್ಮಾರಕನ ಇಟ್ಕೊಂಡು ನಾನು ತಾಜ್ಮಹಲ್ ಇಟ್ಕೊಂಡು ಆ ತಾಜ್ಮಹಲ್ ಹೆಸರಿಗೆ ನಾನು ದ್ರೋಹ ಬಗ್ದಿಲ್ಲ ಅಂದರೆ ಮೀನ್ಸ್ ಒಂದು ಒಳ್ಳೆಯ ಕತೆ ಮಾಡಿದ್ದೀನಿ ಆ ಒಂದು ತಾಜ್ಮಹಲ್ ಅಂದ್ರೆ ಪ್ರತಿಯೊಂದು ಪ್ರೇಮಿಗಳಿಗೂ ಒಂದು ಇಷ್ಟ ಆಗೋವಂಥ ಒಂದು ಇದು ಸೊ ಅದನ್ನಿಟ್ಕೊಂಡು ಒಂದು ಒಳ್ಳೆಯ ಕತೆ ಮಾಡಿದ್ದೀನಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗುತ್ತೆ ಅಂತ ತುಂಬ ನಂಬಿಕೆಯಲ್ಲೇ ಇನ್ನೂ ಹೋರಾಟ ಮಾಡ್ತಾಯಿದ್ದೀನಿ ಬೈದರೆ ಸುಂಬಾರು ಜನ ಸರ್ ನನಗೆ ಹೊಗಳಿದ ಒಬ್ಬ ಒಬ್ಬ ವ್ಯಕ್ತಿ ಅದು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ನನಗೆ ಅವರು ಹೊಗಳಿದ್ದು ನೋಡಿದ ತುಂಬ ನೂರು ಜನ ಬೈದಿದ್ದು ನನಗೆ ಕಾಣಿಸ್ಲಿಲ್ಲ ಇವರು ಹೊಗಳಿದ್ದೆ ನನಗೆ ತುಂಬ ಇದಾಗೋಯಿತು ಮಾಡಿದೆ ಚಿನ್ನ ತುಂಬ ಚೆನ್ನಾಗಿ ಮಾಡಿದೆ ಚಿನ್ನ ನೀನು ಒಳ್ಳೆ ಚ ಸಿನಿಮಾ ಮಾಡಿದೆ ನೀನು ವಿಜ್ವಲ್ಸ್ ನೋಡಿದೆ ನಿನ್ನ ಆ್ಯಕ್ಟಿಂಗ್ ನೋಡಿದೆ ಸಾಕತ್ತಾಗಿ ಕಾಣ್ತಾ ಇದೆಯಾ ನೋಡು ಹೇರ್ ಕಟ್ ಮಾಡಿದೆ ನಿನ್ನಲ್ಲಿ ಡಿಫ್ರೆಂಟ್ ಸೇಡ್ ಇದೆ ಅಂದಾಗ ನಮಗೆ ಏನೋ ಒಂಥರ ಅದು ಕೋಟಿ ಹಾಕಿದ್ದು ಮರ್ತೋಯ್ತು ಸರ್ ನಮಗೆ ಹಿಂದೆ ಕಷ್ಟಪಟ್ಟಿದ್ದು ಮರ್ತೋಯ್ತು ಅವ್ರವರು ಹೇಳಿದರು ನಾನು ನಾನು ನಿಂತ್ಕೋತೀನಿ ನಿನ್ನ ಸಪೋರ್ಟಿಗೆ ಏನು ಬೇಕು ಹೇಳು ಅಂತ ಹೇಳಿದ್ದಾರೆ ಈ ಥರ ಹಲವರು ಹಾಗೆ ನಮ್ಮ ಅಧ್ಯಕ್ಷರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಾಮ ಹರೀಶ್ ಸರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಉಮೇಶ್ ಬಣ್ಕರ್ ಸರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ನನಗೆ ಈ ಪ್ರೋಗ್ರಾಮ್ ಮುಖಾಂತರ ನಾನು ಆರ್ಚಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥ್ಯಾಂಕ್ ಯು ಸರ್ ಈ ಟೈಟ್ಲನ್ನ ನೀವು ನನಗೆ ಬರೆದು ಕೊಟ್ಟಿದ್ದಕ್ಕೆ ಯಾಕಂದರೆ ಈ ಟೈಟ್ಲ್ ಸಿಗಲಿಲ್ಲ ಅಂದರೆ ನಾನು ತಾಜ್ಮಹಲ್ ಟು ನಾನು ಹೀರೋ ಆಗಿ ಗುರ್ತಿಸ್ಕೊಳ್ಳೋದು ಮೂವಿ ಡೌಟ್ ಇತ್ತನೋ ಆ ಶೀರ್ಷಿಕೆಯೇ ನನಗೆ ಬೇಕಾಗಿತ್ತು ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ನಮ್ಮ ಬಾಮ ಹರೀಶ್ ಇದು ಉಮೇಶ್ ಬಂಡ್ಕೋರ್ ಅವ್ರ ಸರ್ಗೆ ಮತ್ತು ಬಾಮ ಹರೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಡುಗಡೆ ಇವಾಗ ನಡೀತಾ ಸರ್ ಒಳ್ಳೆ ಒಂದೊಳ್ಳೆ ನಡೀತಾ ಇದೆ ಸರ್ ಬೇರೆ ಏನೂ ನಮಗೆ ಗೊತ್ತಿಲ್ಲ ಸರ್ ಇಂಡಸ್ಟ್ರಿ ನಾವು ಅವಾಗಿಂದ ಇಲ್ಲೇ ಇದ್ದೀವಿ ಬೇರೆ ಏನೂ ನಮ್ಗೆ ಗೊತ್ತಿರಲ್ಲ ಕಷ್ಟನ ಸುಖನೂ ಇದರಲ್ಲೇ ಮಾಡಬೇಕು ಉದಾಹರಣೆಗಳು ತುಂಬ ಇದೆ ಹಂಗೆ ಹೆದ್ರಕೊಂಡು ಹೋಗಿದರೆ ಎಷ್ಟೆಷ್ಟೋ ಹೀರೋಗಳು ಇವಾಗ ಬಂದಿದ್ದಾರೆ ಅವ್ರದ್ದು ಅವರಿಗೆ ನಾನು ತುಂಬ ಅವ್ರು ನೋಡ್ಕೊಂಡು ನಾನು ಕೂಡ ಇವಾಗ ಮುಂದ್ತಾ ಇದ್ದೀನಿ ಅವ್ರು ಹೆದ್ರಕೊಂಡು ಹೋಗ್ಬಿಟ್ರೆ ಅವ್ರು ಹಂಗೆ ಇದ್ರು ಅವರು ಧೈರ್ಯ ಮಾಡಿ ಮೆಟ್ಟಿ ನಿಂತು ಇವತ್ತು ಸ್ಟಾರ್ಗಳಾಗಿದ್ದಾರೆ ಸೊ ನಮಗೂ ಒಂದು ಹೋಪ್ಫುಲ್ಲಿ ಒಂದು ಅಂದರೆ ಒಂದು ನನಗೊಂದು ಶುಕ್ರವಾರ ಬರುತ್ತೆ ನನಗೊಂದು ಟೆನ್ ತರ್ಟಿ ಶೋ ಸಿಗುತ್ತೆ ಟೆನ್ ತರ್ಟಿ ಒನ್ ತರ್ಟಿ ಮೇಲೆ ನಮ್ಮದೊಂದು ಜೀವನ ಸ್ಟಾರ್ಟ್ ಆಗುತ್ತೆ ಆ ಒಂದು ಹೋಪ್ಫುಲ್ಲೇ ನೀನು ಬದುಕ್ತಾ ಇದ್ದೀವಿ ಸರ್ ಬದುಕಿದ್ರೆ ಇಲ್ಲೇ ಸತ್ರೂ ಇಲ್ಲೇ ಅದು ಕನ್ನಡ ಚಿತ್ರರಂಗದಲ್ಲಿ ಸರ್ ನೋವು ನನ್ನ ಮನೇಲಿ ತುಂಬ ಜನಕ್ಕಾಗಿದೆ ನಾನು ಎರಡು ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಸರ್ ಎರಡು ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಬರೀ ಊಟಕ್ಕೋಸ್ಕರ ಕೆಲಸ ಮಾಡಿದ್ದೀನಿ ಯಾರೂ ಪೇಮೆಂಟ್ ಇರಲಿಲ್ಲ ಪೇಮೆಂಟನ್ನು ಕಣ್ಮಂದೆ ಬರೆದು ನಾನು ಸೈನ್ ತೊಗೊಂಡು ಹೋಗ್ತಾಯಿದ್ರು ಹತ್ತು ರೂಪಾಯಿ ಕೊಡ್ತಾಯಿದ್ರು ನನ್ನ ಸಂಬಳ ಇದ್ದು ನೂರ ನಲವತ್ತೈದು ರೂಪಾಯಿ ಅಲ್ಲಿಂದ ಸಾವಿರವರೆಗೂ ಹೋಗುತ್ತೆ ಆ ಸಾವಿರ ಸಾವಿರದವ್ರಿಗೂ ಹೋದಾಗ ನಾನು ತಗೋತಿದ್ದೆ ಈ ಥರ ತುಂಬ ಜನ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅಂದರೆ ಹೊಸೊಬ್ಬರು ಬಂದಾಗ ಯಾವುದೇ ಡಿಪಾರ್ಟ್ಮೆಂಟಲ್ಲಾಗಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗಲೂ ನಾನು ಅಷ್ಟು ಈಜಿಯಾಗಿ ಅಂದರೆ ಕೊಟ್ಟು ತಗೊಳ್ಳೋದು ಅಂತ ಇದೆ ಸರ್ ಇಲ್ಲಿ ಆ ಕೊಟ್ಟು ತಗೊಳ್ಳೋದು ಅಂದರೆ ಬೇರೆ ಥರ ಇದೆ ಇಲ್ಲಿ ಆ ಕೊಟ್ಟು ತಗೋಬೇಕು ಇಲ್ಲ ಫುಲ್ ಕೊಟ್ಟುಬಿಡ್ಬೇಕು ಆ ಥರ ಪರಿಸ್ಥಿತಿ ಇಲ್ಲಿದೆ ಅಂದರೆ ನಾವೇನಂದರೆ ಇಲ್ಲಿವರೆಗೂ ಯಾರಿಗೂ ನಾವು ಭಯ ಪಟ್ಕೊಂಡು ಬಂದಿಲ್ಲ ಸರ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿಬಿಟ್ಟು ಒಂದು ಇದ್ರೆ ಹಂಗಾದರೂ ನಮಗೆ ಅದು ಅನುಭವ ಆಗಿದೆ ಅಂದರೆ ನಿಮಗೆ ಯಾವುದಕ್ಕೂ ಸಪೋರ್ಟ್ ಮಾಡೋಕ್ಕೆ ಬಿಡೋಲ್ಲ ಸರ್ ಬಡವ್ರ ಮಕ್ಕಳು ಬೆಳೀಲೇಬಾರ್ದು ಶ್ರೀಮಂತ ಶ್ರೀಮಂತನಾಗಿರ್ಬೋದು ಬಡವ ಬಡವೇ ಆಗಿರ್ಬೇಕು ಹಂಗೆ ಕಾಲ ಮುಂದೆ ಹೋಗೋದೆ ಯಾವಾಗ ಸರ್ ಮತ್ತೆ ಬೆಳಿಬೇಕಲ್ವ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು ಸಪ ಅಂದರೆ ಸಪೋರ್ಟ್ ಮಾಡಬೇಕು ಬೆಳೆಸ್ಬೇಕು ಆಮೇಲೆ ದೇಶ ಉದ್ಧಾರ ಆಗುತ್ತೆ ಎಲ್ಲರೂ ಉದ್ದಾರ ಎಲ್ಲರೂ ಚೆನ್ನಾಗಿರ್ತಾರೆ ತುಳಿತಾ ಹೋದರೆ ಅವತ್ತು ಅವನಷ್ಟೇ ಹೋಗ್ತಾನೆ ಮತ್ತೆ ಹೊಸ ಕನಸುಗಳು ಹೊಸ ಇವು ಬರೋಲ್ಲ ಸರ್ ಇವಾಗ ನಾಳೆ ದಿನ ನಾನೊಂದು ಮೂರು ಸಿನಿಮಾ ಮಾಡಿದೆ ಅದು ಲಾಸ್ ಆಗಿದೆಯೋ ಏನಾಗಿದ್ಯೋ ಅದು ಒಂದು ಪ್ರಯತ್ನ ಪಟ್ಟಿದ್ದೀನಿ ಸರ್ ಇದು ಒಂದು ಪ್ರಯತ್ನ ನಮ್ಗೆ ಪ್ರತಿಯೊಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡುವಾಗ ಸರ್ ಪ್ರೊಡ್ಯೂಸರ್ ಫಸ್ಟು ಚೆನ್ನಾಗಿರಲಿ ಅಂತ ನಾವು ಸ್ಟಾರ್ಟ್ ಮಾಡೋದು ಪ್ರೊಡ್ಯೂಸರ್ನ ಹಾಳು ಮಾಡಬೇಕು ನಾವು ಅದರಿಂದ ಒಂದು ಬೇರೆ ಲೋಕ ನೋಡ್ತೇವೆ ಅದೆಲ್ಲ ಸುಳ್ಳು ಪ್ರಾಕ್ಟಿಕಲ್ಲೇ ಬೇರೆ ಇದೆ ಯೋಚನೆ ಮಾಡೋದು ಈಸಿ ಕತೆ ಇದರಲ್ಲಿ ಸ್ಕ್ರಿಪ್ಟ್ ಮೇಲೆ ಬರೆಯೋದು ಈಸಿ ಸರ್ ವೈಟ್ ಪೇಪರ್ ಮೇಲೆ ಅದನ್ನ ತರೋದು ಆಚೆ ಇದೆಯಲ್ಲ ಪ್ರತಿಯೊಂದು ತುಂಬಾ ಕಷ್ಟ ಅಷ್ಟೇ ಕಷ್ಟ ಕೊಡ್ತಾರೆ ಇಲ್ಲಿ ಅದನ್ನ ಜಯಿಸ್ಕೊಂಡು ಮುಂದೆ ಹೋಗಬೇಕು ಸೊ ಜಯಿಸ್ಕೊಂಡು ಇವಾಗಲೂ ನನಗೆ ಇನ್ನೂ ಎದುರಿಸ್ತಾ ಇದ್ದೀನಿ ಆ ಕಷ್ಟನ ನನಗೆ ಪ್ರೀತಿಯಾದಂಥ ವ್ಯಕ್ತಿಗಳು ಅಂದರೆ ಅದು ಎಲ್ಲೇ ಇರಲಿ ಅಲ್ಲಿರಲಿ ಇಲ್ಲಿರಲಿ ನಾನು ತುಂಬ ಇಷ್ಟವಾದ ಒಂದು ವ್ಯಕ್ತಿ ತುಂಬಾ ನನಗೆ ನಾನು ಅದು ಬೇರೆ ಥರನೇ ಹೇಳಬಲ್ಲೆ ನಾನು ಅವತ್ತು ಹೋದಾಗ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ ಹೋದೆ ಏನು ಅಂತ ಕೇಳಿದ್ರು ಈ ಥರದ ತಗೊಂಡೆಲ್ಲ ತೋರಿಸ್ದೆ ನೀನು ಹೀರೋ ಆಗ್ಬಿಟ್ಟ ಅಂತ ಕೇಳಿಬಿಟ್ರು ನನಗೆ ಅದು ಎಷ್ಟು ಬೇ ಇದಾಯ್ತು ಅಂದರೆ ನಾನು ಆರಾಧ್ಯ ದೈವ ಆ ಥರ ಫೀಲ್ ಮಾಡ್ತಿದ್ದೆ ಈ ಥರದ್ದು ಅವರೇ ಹೇಳ್ದಾಗ ಇನ್ನು ಬೇರೆಯವ್ರು ಹೇಳೋದಿನ್ನು ತಪ್ಪೇನಿಲ್ಲ ಬಿಡಿ ಅಂದ್ಬಿಟ್ಟು ನನಗೆ ತುಂಬಾ ಬೇಸರವತ್ತೆ ಸರ್ ಆವತ್ತು ಆ ಬೇಸರದಿಂದ ನಾನು ಇವತ್ತಿನವರೆಗೂ ನಾನು ಅದು ಬೇರೆ ಯಾರೇ ಅಂದರೂ ನಾನು ಐ ಡೋಂಟ್ ಕೇರ್ ಅವ್ರು ಅಂದ್ಬಿಟ್ರಲ್ಲ ಬೇರೆ ಯಾರು ಅಂದಿದ್ರು ಸುತ್ತಮುತ್ತಲೇ ಅಂದಿದ್ರು ನಾನು ತಲೆ ಕೆಚ್ಕೋತಿರಲ್ಲ ಬಟ್ ಅವ್ರು ಅಂದರು ತುಂಬ ಬೇಸರ ಆಯಿತು ಸರ್ ಯಾಕೆ ಸರ್ ಹಂಗೆ ಅವ್ರವ್ರ ಮಕ್ಕದಲ್ಲಿ ಒಂದು ಇರುತ್ತೆ ಅದು ಅದೇ ಅವಾಗಲೇ ಹೇಳಿದ್ನಲ್ಲ ಸರ್ ಕರ್ನಾಟಕದ ಜನತೆ ಜನಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ತಗೋತಾರೆ ಡಿಸೈಡ್ ಮಾಡೋರು ನಾವು ನೀವಲ್ಲ ಸರ್ ದೇವರು ಮತ್ತು ಜನ ಇಷ್ಟೇ ಪ್ರಯತ್ನ ಮಾಡಬೇಕು ಅಷ್ಟೇ ಪ್ರಯತ್ನ ಮಾಡ್ಕೊಂಡು ಮುನ್ನೂಕೆ ಹೋಗ್ತಾ ಇರ್ಬೇಕು ಸರ್ ತಾಜ್ಮಹಲ್ ಟು ರಿಲೀಸ್ ಆದ ಕಾರಣ ಯಾರೂ ನಿಂತ್ಕೊಂಡಿಲ್ಲ ಸರ್ ಸತ್ಯವಾಗ್ಲೂ ಹೇಳ್ತೀನಿ ನನ್ನ ಪ್ರೊಡ್ಯೂಸರ್ಸ್ ಬಿಟ್ಟರೆ ಇನ್ಯಾರು ನಿಂತ್ಕೊಂಡಿಲ್ಲ ಇತ್ತೀಚೆಗೆ ಅವಲ್ಲೇ ಹೇಳಿದ್ನಲ್ಲ ಸರ್ ಒಂದು ಮುರಳಿ ಸರ್ ಒಂದು ಮಾತು ಹೇಳಿದ್ರು ನೀನು ಎಷ್ಟೇ ಕಷ್ಟಪಡು ನೀನೇನೇ ಮಾಡು ಜನ ಅದನ್ನು ಕೇಳಲ್ಲ ಪಿಚ್ಚರ್ ಹೆಂಗಿದೆ ನಿನ್ನ ಇಷ್ಟಪಟ್ಟರೆ ಯಾರು ಬಂದರೂ ನಿನ್ನ ಸೋಲಾಗಿ ಬಿಡೋಲ್ಲ ಅವರೇ ನಿನ್ನ ಗೆಲ್ಲಿಸ್ಕೊಂಡು ನಿಮ್ಮಲ್ಲಿ ಕರ್ಕೊಂಡು ಹೋಗ್ತಾಯಿರ್ತಾರೆ ಮುನ್ನುಗ್ತಾಯಿರು ಮುನ್ನುಗ್ತಾಯಿರು ನಿನ್ನ ಪ್ರಯತ್ನ ನೀನು ಬಿಡಬೇಡ ಅಂತ ಹೇಳಿದೆ ಸರ್ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎಲ್ಲದರಲ್ಲೂ ಪ್ರಯತ್ನ ಯಾವತ್ತೂ ಬಿಡಬಾರ್ದು ಮುನ್ನುಗ್ತಾನೇ ಇರಬೇಕು ಇದೆಲ್ಲ ಇನ್ನೊಂದು 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 ಅಂತ ಸೊ ನಾನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಕಷ್ಟಗಿಂತ ಇಷ್ಟಪಟ್ಟು ತುಂಬ ಮಾಡಿದ್ದೀನಿ ಅಂದರೆ ಈ ನಮ್ಮ ತಾಜ್ಮಹಲ್ ಟು ಚಿತ್ರನ ಇದಕ್ಕೆ ಹಲವಾರು ಶ್ರಮಿಸಿದ್ದಾರೆ ಅಂದರೆ ರಿತೇಶ್ ಅಂತ ಒಬ್ಬರು ಕಲಾವಿದರು ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ ಆಮೇಲೆ ಇದ್ರಲ್ಲಿ ದೊಡ್ಡ ದೊಡ್ಡ ನಟರುಗಳು ಆ್ಯಕ್ಟ್ ಮಾಡಿದ್ದಾರೆ ಸೋಬ್ರಾಜ್ ಸಾರೇ ಇರಲಿ ತಬ್ಲಾ ನಾಣಿಯವರು ಇರಲಿ ಜಿಮ್ ರವಿಯವ್ರು ಇರಲಿ ಕಾಕ್ರೋಚ್ ಸುದಿ ಇರಲಿ ಆಮೇಲೆ ನನ್ನ ಓ ಮ್ಯೂಸಿಕ್ ಇವರು ಮನ್ವರ್ಸಿ ನವಲುಗುಂದ ಸ್ಟೋರಿ ಸ್ಕ್ರೀನ್ ಪ್ಲೇ ಲಿರಿಕ್ಸ್ ಎಲ್ಲ ಬರೆದು ಅವರೇ ಒಂದು ಒಳ್ಳೆಯ ರೇಟನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅದೇ ಅವೆಲ್ಲ ಹೇಳಿದ ಸರ್ ಪ್ರಯತ್ನ ಪಡ್ತಾನೇ ಇರ್ತೀನಿ ಇದು ಜನಕ್ಕೆ ಬಿಡ್ತಾ ಇದ್ದೀನಿ ಬೆಳೆಸೋದು ಅವರೇ ಬೆಳೆಸೇ ಬೆಳೆಸ್ತಾರೆ ಅಂತ ತುಂಬ ನಂಬಿಕೆ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ನಮ್ಮ ಚಿತ್ರನ ಆಲ್ ಓವರ್ ಕರ್ನಾಟಕ ಬಿಡುಗಡೆಗೆ ಸಿದ್ಧವಾಗಿದ್ದೀವಿ ಹಾಗೆ ಈ ಇಂಟರ್ವ್ಯೂ ಮುಖಾಂತರ ಕನ್ನಡ ಪಿಕ್ಚರ್ಸ್ ಮುಖಾಂತರ ಪ್ರವೀಣ್ ಸರ್ ಮುಖಾಂತರ ನನ್ನ ನಿರ್ಮಾಪಕರಾದಂತಹ ಶ್ರೀ ಗಂಗಾಂಬಿಕೆ ಎಂಟರ್ಪ್ರೈಸಸ್ ಸಮಾಜ ನೂರು ಹೇಳಿದ್ರು ಅವರು ಅವರೊಬ್ಬರು ಮಾತ್ರ ದಿಟ್ಟವಾಗಿ ಇವಾಲು ಕಿಂಗ್ ಥರ ನಿಂತಿದ್ದಾರೆ ತಾಜ್ಮಹಲ್ ಟು ಸಕ್ಸಸ್ ಆಗುತ್ತೆ ಒಂದು ಒಳ್ಳೆ ಚಿತ್ರ ಆಗುತ್ತೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕಥೆನ ಹೇಳ್ತಾ ಇದ್ದೀವಿ ಅಂತ ಅವರು ಅಷ್ಟು ನಂಬಿಕೆಯಲ್ಲೇ ಇದ್ದಾರೆ ಆ ನಂಬಿಕೆನ ನಾನು ಉಳಿಸ್ಕೋತೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಸ ಕಾಮಿಡಿ ಇದೆ ಎಲ್ಲ ಇದೆ ಒಂದು ಎಮೋಷನಲ್ ಲವ್ ಸ್ಟೋರಿ ಒಂದು ಎಮೋಷ್ನಲ್ ಲವ್ ಸ್ಟೋರಿ ಅಂದರೆ ಒಂದು ಹುಡುಗ ಹುಡುಗಿ ಒಂದಾಗೋದು ಎಷ್ಟು ಕಷ್ಟ ಆಗುತ್ತೆ ಪ್ರೀತಿಸದ ಮೇಲೆ ಆ ಜಾತಿ ಮಧ್ಯದಲ್ಲಿ ಹೆಂಗೆ ಸಿಗಾಕೊಂಡು ಒದ್ದಾಡ್ತಾರೆ ಅನ್ನೋದು ನಮ್ಮ ಚಿತ್ರದ ಕಥಾ ಅಂದರೆ ಇರ್ತದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗೇ ಆಗುತ್ತೆ ನಿಮಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಗಣೇಶ ಚತುರ್ಥಿ ಹಬ್ಬದ ಎರಡನೇ ದಿನವೇ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ ನೀವೆಲ್ಲ ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಿ ಸಹಕರಿಸಿ ಅಂತ ಕೇಳ್ಕೊತೀನಿ ಮತ್ತೆ ನಿಮ್ಮ ನನ್ನ ಮುಂದಿನ ಪ್ರಯತ್ನದೊಂದಿಗೆ ನಾನು ಸಿಗ್ತೀನಿ ನಮಸ್ಕಾರ ಕನ್ನಡ ಪಿಚ್ಚರ್ಗೆ ಮತ್ತು ಅಲ್ಲ ಎಲ್ಲರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು